ನಾಯಕರು ನಿಮ್ಮ ಮತದಿಂದ ಹುಟ್ಟಬೇಕು. ಇಡೀ ಭಾರತ ದೇಶದ ಕಾನ್ಸ್ಟಿಟ್ಯೂಷನ್ ಡಿಸೈನ್ ಆಗಿರುವುದೇ ಸಮಾನ ಅವಕಾಶಗಳ ಮೂಲಕ ಹೊಸ ನಾಯಕರುಗಳು ಆಯಾ ಕಾಲಕ್ಕೆ ಆಯಾ ಪ್ರಸ್ತುತತೆಗೆ ಹುಟ್ಟಬೇಕಾದ ನಾಯಕರಾಗಬೇಕಿತ್ತು. ಕುಟುಂಬ ರಾಜಕಾರಣಿಗಳು, ದುಡ್ಡಿನ ರಾಜಕಾರಣಿಗಳು, ಜಾತಕೀಯ ರಾಜಕಾರಣಿಗಳು, ಎಲ್ಲ ರಾಜಕೀಯ ಪಕ್ಷಗಳು ಉಳಿಸ್ಕೊಂಡು ಬಂದಿರೋದ್ರಿಂದ ನಿಮ್ಮ ಪ್ರತಿನಿಧಿಗಳಿಲ್ಲ. ನಿಮ್ಮ ಭಾಷೆ ಮಾತಾಡಿದ್ರೆ ನೀವು ಅವ್ರ ಭಾಷೆನೇ ಮಾತಾಡಬೇಕು. ಇವ್ರು ಹೆಂಗೆ ಅಂದ್ರೆ ನೋಡಿ, ಹಿಟ್ಲರ್ ನಂತವ್ರ ತರ ಈ ಮಹಾಪ್ರಭುಗಳು ಹೇಗೆ ಅಂದ್ರೆ ನೀವು ಕರೆಕ್ಟ್ ಆಗಿ ನೋಡ್ಬೇಕು. ಎಲ್ಲ ಮಹಾ ಈ ತರದ ಹಿಟ್ಲರ್ ನಂತವ್ರ ಅಥವಾ ಸರ್ವಾಧಿಕಾರಿಗಳು ನೋಡಿ, ಒಂದು ದೊಡ್ಡ ಕ್ಯಾವಲ್ಕೇಡ್ ಇರುತ್ತೆ, ಒಂದು ಮೆರವಣಿಗೆ ಇರುತ್ತೆ, ಹೂವಿನ ಗುಚ್ಛ ಹಾರಾಡ್ತಾರೆ, ಜನ ಎಲ್ಲಾನು ಬ್ಯಾರಿಕೇಡ್ ಹೊರಗಡೆ ಇರ್ತಾರೆ. ಈ ಮಹಾಪ್ರಭುವಿನ ಆಸ್ಥಾನದಲ್ಲಿ ಅದೇ ನಡೀತಾರೆ. ನೋಡಿದ ತಕ್ಷಣ ಆಹಾ ಬರ್ತಾನೆ ಅಂತ. ಅಂದ್ರೆ ಮೂರು ಹೊತ್ತು ಊಟ ಮಾಡಬೇಕಾದವನಿಗೆ ಒಂದು ಹೊತ್ತು ಸಿಗದೋ ತರದ ಒಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿ ಒಂದು ತೂತು ಊಟ ಹಾಕಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ತಗೊಂಡ್ಬಿಡೋದು ಬಹಳ ಬ್ಯೂಟಿಫುಲ್. ಆದ್ರೆ ನಿಮಗೆ ಒಂದು ಕಪ್ಪೆ ಕಥೆ ಅದು, ಒಂದು ಕುದಿಯೋ ನೀರಿನ ಬಾಂಡಿಯೊಳಗೆ ಕಪ್ಪೆ ಹಾಕಿದ್ರೆ ಇಮಿಡಿಯೇಟ್ ಆಗಿ ಹೊರಡ ಬಂದ್ಬಿಡುತ್ತದೆ. ಆದ್ರೆ ತಣ್ಣನೆ ನೀರಿನಲ್ಲಿ ಕೂರಿಸಿ ನಿಧಾನ ಕೆಳಗೆ ಬೆಂಕಿ ಇಟ್ಟರೆ ಬಿಸಿ ಆಗ್ತಾ ಅಡ್ಜಸ್ಟ್ ಹಾಕೊಂಡು ಹೋಗಿ ಇನ್ನು ಜಂಪ್ ಮಾಡೋಕ್ಕಾಗಲ್ಲ, ಆ ಸ್ಥಿತಿಗೆ ತಲುಪುತ್ತದೆ. ಭಾರತ ದೇಶವನ್ನು ಎಲ್ಲ ರಾಜಕಾರಣಿಗಳು ಮಾಡಿದ್ದಂಗೆ ಇವ್ರನ್ನ ಬಿಟ್ಟು ತೊಗೊಂಬಂದರೆ ಅವ್ರು 70 ವರ್ಷ ಮಾಡಿದ್ರೆ ನೀವು 10 ವರ್ಷದಲ್ಲಿ ಮಾಡಿದ್ದಾರೆ ಅಷ್ಟೇ. ನೀವು ಮೊದಲು ನಿಮ್ಮ ಪ್ರತಿನಿಧಿಯನ್ನು ಮೊದಲು ನೀವು ಪ್ರಶ್ನಿಸೋದು, ಇಳಿಸೋದು ಕಲ್ತ್ಕೊಡಿ. ನೋಡಿ, ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಗೆಲ್ಲಲ್ಲ, ಆಳೋ ಪಕ್ಷನೇ ಸೋಲ್ಬೇಕು. ಅವರಿಗೆ ಒಂದು ಅವಕಾಶವನ್ನು ಕೆಲಸ ಮಾಡದಿದ್ದರೆ ಅವ್ರನ್ನ ಇಳಿಸ್ಬೇಕು. ನೀವು ಇನ್ನೊಬ್ಬರು ಸಮರ್ಥರನ್ನು ಆಯ್ಕೆ ಮಾಡೋ ಪ್ರಯತ್ನ ಆದರೂ ಮಾಡಬೇಕು. ನೀವು ಏನು ಮಾಡಿದೆ, ಅವನೇನೋ ಹೇಳ್ದ ಅಂತ, ಇವನೇನೋ ಹೇಳ್ದ ಅಂತ, ಇವನಿದಾನ ಅವನಿದಾನ ಅಂದರೆ ಹಂಗಾಗಲ್ಲ. ಒಬ್ಬ ನಾಯಕರಿಂದ ಈ ದೇಶ ಆಗಲ್ಲ. ಭಾರತಕ್ಕೆ ಸ್ವತಂತ್ರ ಬಂದಿರೋದು ಹಲವಾರು ನಾಯಕರುಗಳಿಂದ, ಹಲವಾರು ಸಂಸ್ಥೆಗಳಿಂದ, ಹಲವಾರು ರಾಜ್ಯಗಳಿಂದ, ಹಲವಾರು ಪ್ರದೇಶಗಳಿಂದ, ಹಲವಾರು ಹಳ್ಳಿಗಳಿಂದ ಹೊರಟ ಹೋರಾಟ. ಅದು ಎಲ್ಲ ಒಂದೇ ಭಾಷೆ ಮಾತಾಡಲಿಲ್ಲ, ಆದರೆ ಭಾವ ಒಂದೇ ಆಗಿತ್ತು ಅಲ್ವೇ. ನಮಗೆ ಬೇಕಾಗಿರೋದು ಇವತ್ತು ನಮ್ಗೆ ಒಬ್ಬ ಇಂಜಿನಿಯರು, ಒಬ್ಬ ಡಾಕ್ಟ್ರು, ಒಬ್ಬ ಆಲೋಚನೆ ಬೇರೆ ಬೇರೆ. ಇಲ್ಲಿ ಇಲ್ಲಿ ವಿಶ್ವೇಶ್ವರಯ್ಯ ಇರ್ತಾರೆ, ಇನ್ನೊಬ್ರು ಅಲ್ಯಾರೋ ಇರ್ತಾರೆ, ಅಲ್ಲೆಲ್ಲೋ ಒಬ್ಬ ರವೀಂದ್ರನಾಥ ಟ್ಯಾಗೂರ್ ಇರ್ತಾರೆ. ಹೀಗೆ ಬೇರೆ ಬೇರೆ ವಿಭಿನ್ನ ಪ್ರದೇಶಗಳಿಂದ ಎಲ್ಲ ಮಾನವೀಯ ಶಕ್ತಿಗಳು ಒಂದುಗೂಡಿ ಒಂದು ದೇಶವನ್ನು ಕಟ್ಟಿದಾಗ, ಎಲ್ಲ ಕಡೆದ ಪ್ರಾತಿನಿಧ್ಯ ಇದ್ದಾಗ ಮಾತ್ರ ಎಲ್ಲರ ಬಗ್ಗೆ ಯೋಚನೆ ಆಗುತ್ತೆ. ಇಲ್ಲ ಅಂದರೆ ವಸೂಲಿ ಟೈಟನ್ಸ್, ಗುಜರಾತಿ ಟೈಟನ್ಸ್ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನೇನು ಸಿಗುತ್ತೆ ನಿಮಗೆ. ಅಲ್ಲ ನೋಡಿ, ಇವಾಗ ಸಾಲ ಮನ್ನಾ ಮಾಡಿದಿರೋ ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ. ಅವ್ರು ಕೊಡ್ತಿರೋ ಗ್ಯಾರಂಟಿ ಏನು? 140 ಕೋಟಿ ಮೇಲೆ ಇರುವ ಜನಸಂಖ್ಯೆಯಲ್ಲಿ 80 ಕೋಟಿ ಜನಕ್ಕೆ ಆ ನಕ್ಕಿ ಕೊಡ್ತಿದ್ರಿ ಅಂತ ಹಾಡು ಹಗಲು ಸುಳ್ಳು ಹೇಳಿದ್ರೆ ಹೇಳ್ರಿ, ನೀವೇನು ಮಾಡ ಈ ದೇಶದಲ್ಲಿ? ನೀವೇನು ಕೊಡ್ತಿದ್ರಿ? ನಿಮ್ದು ವಾರಂಟಿ ಇಲ್ಲದೆ ಇರೋ ಗ್ಯಾರಂಟಿ ಅಷ್ಟೇ. ನಾನೇನು ಹೇಳ್ತಿದ್ರಿ, ನೀವು ಈ ಸಲ ಕೊಡ್ತಿರೋ ಗ್ಯಾರಂಟಿಗೆ ಮುಂಚೆ ಹಿಂದಿನ ಸಲ ಕೊಟ್ಟಿದ್ದ ಗ್ಯಾರಂಟಿ ನಡೀತಾ ಇಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ? ನೀವು 15 ಲಕ್ಷ ಬಂತ, ಬ್ಲ್ಯಾಕ್ ಮನಿ ಇಲ್ಲ ಅಂದ್ರಪ್ಪ, ನಿಜ ಹೇಳಿ ನೀವು. ಹಾಗಾದ್ರೆ ಯಾವ ದುಡ್ಡಿನಲ್ಲಿ ನೀವು MPಗಳನ್ನು ಕೊಂಡ್ಕೊಳ್ತಾ ಇದ್ದೀರಿ? ಮತ್ತು ನೋಡಿ, ಭಾರತ ದೇಶದಲ್ಲಿ ಯಾವ ರಾಜ್ಯಗಳಲ್ಲಿ ಮಹಾಪ್ರಭುವಿನ BJPಯ ಗೌರ್ಮೆಂಟ್ ಇಲ್ವೋ ಅಲ್ಲಿ ಮಾತ್ರ ಗವರ್ನರ್ ಯಾಕೆ ತುಂಬ ತೊಂದರೆ ಕೊಡ್ತಾರೆ? ಆ ರಾಜ್ಯಗಳಲ್ಲಿ ಮಾತ್ರ ಯಾಕೆ ತೊಂದರೆ ಕೊಡ್ತಾರೆ? ಜನರು ಆರಿಸಿದ ಸರ್ಕಾರಗಳನ್ನು ಮಾತ್ರ ಯಾಕೆ ಇವ್ರು ಬೀಳಿಸ್ತಾರೆ? ಆ ರಾಜ್ಯದ ಜನ ನಮಗೆ ಈ ಸರ್ಕಾರ ಪಕ್ಷ ಬೇಡ ಅಂತ ಅವರು ಇಬ್ಬರು ಏರ್ ಸೇರಿ ಮಾಡಿದ್ರೆ ಅಲ್ಲೋಗಿ ದುಡ್ಡು ಕೊಟ್ಟು ಚೇಂಜ್ ಮಾಡಿ ಅವ್ರನ್ನ ಯಾಕೆ ಉರುಳಿಸ್ತೀರಿ ನೀವು? ಅಂದರೆ ನಿಮಗೆ ಬೇಕಾಗಿರೋದು ಪವರ್ ಅಷ್ಟೇ. ಈಗ ಇದೇ ಬೀಫ್ ಬ್ಯಾನ್ ಅಂತಿರಲ್ಲ, ಅದನ್ನು ಕೇರಳದಲ್ಲಿ ಯಾಕೆ ಮಾತಾಡಲ್ಲ ನೀವು? ಮಣಿಪುರದಲ್ಲಿ ಯಾಕೆ ಮಾತಾಡಲ್ಲ? ಯಾಕೇಳಿ, ಅಲ್ಲಿ ತಿಂತಾರೆ, ಅಲ್ಲಿ ಮಾತ್ರ ನಿಮ್ಮ ಬೆಳೆಕಾಳು ಬೇಯಲ್ಲ. ಆದರೆ ನೀವು ಉತ್ತರ ಪ್ರದೇಶಿಗೆ ಹೋದ ತಕ್ಷಣ ಇದನ್ನು ಮಾತಾಡ್ತೀರಿ. ಮೊನ್ನೆ ತಮಿಳ್ನಾಡಿನಲ್ಲಿ ಯಾಕೆ ಮಾತಾಡಲ್ಲ ಅದನ್ನು ನೀನು? ಯಾಕಂದ್ರೆ ಇಲ್ಲಿ ಕೆಲಸ ಆಗಲ್ಲ ಅದು. ಸೌತ್ ಇಂಡಿಯಾ ಇಸ್ ಮೋರ್ ಎಜುಕೇಟೆಡ್, ಇಲ್ಲಾಗಲ್ಲ. ಅಲ್ಲೋಗಿ ಅದನ್ನು ಹೇಳ್ಬೇಕು. ಅಂದರೆ ನೀವು ಯಾವತ್ತೂ ಅವ್ನು ಯಾಕೆ ಮಾತಾಡ್ತಿದ್ದಾನೆ, ಯಾವ ಮಟ್ಟಕ್ಕೆ ರಾಜ, ಅಲ್ಲೋಗಿ ಯಾಕೆ ನಿನ್ನ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ? ಅಭಿವೃದ್ಧಿಯ ಬಗ್ಗೆ ಮಾತನಾಡದ ಒಬ್ಬ ಪ್ರಧಾನಿ 10 ವರ್ಷಗಳನ್ನ ಆಡಳಿತದ ಅಭಿವೃದ್ಧಿಯ ಒಂದೇ ಒಂದು ಮಾತನಾಡದೆ ಮತ್ತೆ ಕುಂತ್ಕೊಂಡು ಹಿಂದಿನ 10 ವರ್ಷದ ಹಿಂದಿನ ಒಬ್ಬ ಪ್ರಧಾನಿಯ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಮತ್ತೆ ಬಂದರೆ ನಿಮ್ಮ ಮಂಗಳಸೂತ್ರ ಹೋಗುತ್ತೆ ಅಂತ ಕಾಗಕ್ಕೆ ಗೋಬಗ್ಗನ ಕತೆ ಯಾಕೆ ಹೇಳ್ತಿದ್ಯಾ ಅಲ್ಲಿ? ನೀನು ಮಾಡಿದ ಕೆಲಸ ಇದೆ ನೋಡಿ, ನಿನಗೆ ನಿಜವಾಗಲೂ 400ಕ್ಕೆ ಮೇಲೆ ಸೀಟ್ ಬರ್ತೀನಿ ಅಂತ ನಂಬಿಕೆ ಇದ್ದಿದ್ರೆ ಯಾಕೆ ಕಳ್ಳರನ್ನ ಬಲತ್ಕಾರ ನಿನ್ನ ಪಾರ್ಟಿಗೆ ಸೇರಿಸ್ಕೊಳ್ತಿದ್ಯಾ? ಅಲ್ಲೇನಪ್ಪ, ನಿನ್ನ ಪಕ್ಷನ ನಾನು 400 ಪಾರ್ ಅಂತೀಯಲ್ಲಪ್ಪ ನೀನು, ಮತ್ತು 420 ಕೆಲಸ ಯಾಕೆ ಮಾಡ್ತಿದ್ಯಾ? ಅಜಿತ್ ಪವಾರ್ ಅಂತವ್ರನ್ನ ನಿನ್ನ ಕೂತ್ಕೊಂಡು ಇಷ್ಟು ಕೋಟಿ ನುಂಗದಲ್ಲಿ ದ್ರೋಹಿ ಇವನು ಅಂತ ಬೈತಾ ಇದ್ದು ಕ್ಯಾಕರ್ ಉಗಿದು ನಿಮ್ಮ ಪಾರ್ಟಿಗೆ ಸೇರಿದ ತಕ್ಷಣ ವಾಷಿಂಗ್ ಮಿಷಿನ್ ಆಗೋಯ್ತಾ ಅದು? ಇಲ್ಲಿ ಕರ್ನಾಟಕ ಬಂದು ಕುಮಾರಸ್ವಾಮಿನ ದೇವೇಗೌಡರನ್ನ ಕುಟುಂಬದ ಪ್ರಶ್ನ ಇವ್ರುಗಳಿಗೂ ಅಳಿವು ಬೇಗ ಅಂತ ಮಾತಾಡಿ ನೀವು ಜೊತೆ ಸೇರ್ಕೊಂಡ ತಕ್ಷಣ ಕ್ಲೀನಿಂಗ್ ಆಗೋಯ್ತಾ ಅದು? ಕಳ್ಳಕಾಕರರು ಬರ್ತಾರೆ, ಸುಳ್ಳು ಹೇಳ್ತಾರೆ, ಮಾಯ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ಗೆದ್ದರು ಅಂದರೆ ಸೋತವ್ರಿಗೆ ಕೋಪ ಬರ್ಬೇಕು, ನಾವು ಗೆಲ್ಲೋ ತನಕ ಹೋರಾಡ್ಬೇಕು. ಅರ್ಥವಾಯ್ತೆ? ಆ ನಿಟ್ಟಿನಲ್ಲೇ ಈ ಪ್ರಯತ್ನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.